ಐದು ಮೋಜಿಗೆ ಬಿದ್ದವರ ಕಥೆಯ ವೀಕೆಂಡ್. ಅಂತದೊಂದು ಪದ ಕಿವಿಗೆ ಸೋಕಿದ ಕ್ಷಣ ವಾರವಿಡೀ ದುಡಿದು ಹೈರಾಣಾದ ಜೀವಗಳಲ್ಲಿ ಆಹ್ಲಾದ ತುಂಬಿಕೊಳ್ಳುತ್ತೆ. ಅದೆಷ್ಟೋ ಜನರ ಬಾಲಿಗಿದು ರಿಫ್ರೆಶ್ ಆಗುತ್ತಾರೆ, ಇನ್ನು ಕೆಲ ಮಂದಿಗೆ ಮೋಜು ಮಸ್ತಿಯ ಬುನಾದಿ. ಮತ್ತು ಕೆಲವರ ಬಾಲಿಗದು ಬಿಟ್ಟು ಬಿಡದಂತಹ ಚಟ. ಐಟಿ ಬಿಟಿ ಮಂದಿಗಂತೂ ಇದು ಬದುಕಿನ ಭಾಗ. ಇದೀಗ ಇದೇ ವೀಕೆಂಡ್ ಎಂಬ ಶೀರ್ಷಿಕೆ ಹೊತ್ತ ಚಿತ್ರವೊಂದು ವಿಶಿಷ್ಟವಾದ ಕತೆ ಹೇಳುವ ಉತ್ಸಾಹದೊಂದಿಗೆ ಬಿಡುಗಡೆಗೆ ಸಜ್ಜುಗೊಂಡಿದೆ. ಮಂಜುನಾಥ್ ಮೋಹನ್ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಮಾಡಿರುವ ವೀಕೆಂಡ್ ಚಿತ್ರವನ್ನ ಸುರೇಶ್ ರಂಗೇರಿ ನಿರ್ದೇಶನ ಮಾಡಿದ್ದಾರೆ. 30 ವರ್ಷಗಳಿಗೂ ಹೆಚ್ಚು ಕಾಲದಿಂದ 90 ಹೆಚ್ಚು ಚಿತ್ರಗಳ ನಿರ್ದೇಶನ ವಿಭಾಗದಲ್ಲಿ ಕೆಲಸ ಮಾಡಿರುವವರು ಸುರೇಶ್. ಅವರು ಯೂತ್ಫುಲ್ ಸಬ್ಜೆಕ್ಟ್ ಒಂದನ್ನ ಆಯ್ದುಕೊಂಡು ವೀಕೆಂಡ್ ಚಿತ್ರವನ್ನ ರೂಪಿಸಿದ್ದಾರೆ. ಕೈತುಂಬ ಕಾಸು ಕುಣಿದರೆ ಹುಚ್ಚು ಕುದುರೆಯಂತಹ ಮನಸ್ಸಿಗೆ ಲಗಾಮ್ ಹಾಕೋದು ಕಷ್ಟ. ಐಟಿ ಬಿಟಿ ಮಂದಿಯೂ ಹೀಗೆ ಕೈ ತುಂಬಾ ಸಂಬಳ ಪಡಿತಾರೆ, ವೀಕೆಂಡ್ ಮಸ್ತಿಯಲ್ಲಿ ಮಿಂದೇಳ್ತಾರೆ. ಆದ್ರೆ ಅಂತವರಲ್ಲಿ ಕೆಲವರು ಇದನ್ನೇ ಚಟವಾಗಿಸಿಕೊಂಡು ಬದುಕನ್ನ ಬಲಿ ಬೀಳಿಸಿಕೊಳ್ಳುವುದೂ ಇದೆ. ಇಂತಹುದೇ ಹೊಳಗಿನ ಕತೆಗಿನ ಸುರೇಶ್ ಅವರ ಸಸ್ಪೆನ್ಸ್ ಥ್ರಿಲ್ಲರ್ ಮಾದರಿಯಲ್ಲಿ ರೂಪಿಸಿದ್ದಾರಂತೆ. ಮಿಲಿಂದ್ ಮತ್ತು ಸಂಜನಾ ಬುರ್ಲಿ ನಾಯಕ ನಾಯಕಿಯರಾಗಿರುವ ಈ ಚಿತ್ರದಲ್ಲಿ ದೊಡ್ಡ ತಾರಾಗಣವಿದೆ. ಅನಂತ್ನಾಗ್ ಇಲ್ಲಿ ಬಹುಮುಖ್ಯವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಅವರ ಪಾತ್ರವೇ ಈ ಚಿತ್ರದ ಪ್ರಧಾನ ಆಕರ್ಷಣೆ. ಯುವ ಉನ್ಮಾದದ ಕಥೆಯೊಂದಿಗೆ ಒಂದಿಷ್ಟು ಸಂದೇಶವನ್ನ ಹೊತ್ತು ಬಂದಿರುವ ಈ ಚಿತ್ರ ಶೀಘ್ರದಲ್ಲಿಯೇ ತೆರೆ ಕಾಣಲಿದೆ.